ಮತ್ತೆ ಇನ್ನಷ್ಟು ಕೆಲಸಗಳಾಗಬೇಕು ನಮ್ಮಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ ಕಸದ ಘಟಕ ಅಂತ ಅದೊಂದು ನಮ್ಮ ಸಾಮಾನ್ಯ ಜನರಿಗೆ ಸಮಸ್ಯೆ ಇದೆ ಅದು ಬಗೆಹರಿಬೇಕು ನಾವು ಅದನ್ನ ಯಾರೇ ಬಂದ್ರು ಅದನ್ನ ನಾವು ಕೇಳ್ತಾ ಇದೀವಿ ಇವತ್ತು ಅದು ಬಗೆಹರಿಬೇಕು ಅಂತ ನೀವು ಕೇಳಿದ್ರಿ ನಾನು ನಿಮಗೆ ಆಗಲೇ ಹೇಳಿದೆ ಖಂಡಿತವಾಗಿ ಇರೋ ಸಮಸ್ಯೆನ ನಾವು ಯಾರು ಅದನ್ನ ಮುಚ್ಚಕಂಗಿಲ್ಲ ಜನಸಾಮಾನ್ಯರಿಗೆ ಏನು ಅನುಕೂಲ ಆಗಿದೆ ಅದೇ ಹೇಳ್ತೀವಿ ಅದೇ ಪ್ರಕಾರ ಅನನುಕೂಲನೂ ನಾವು ಹೇಳಬೇಕಾಗುತ್ತೆ ನಮ್ಮ ಶಾಸಕರ ಆಗಿರಬಹುದು ಇನ್ನೊಬ್ಬರ ಆಗಿರಬಹುದು ಅನನುಕೂಲ ನಾವು ಕಷ್ಟನೂ ಹೇಳಬೇಕಾಗುತ್ತೆ ಇವತ್ತು ಒಂದು ಒಳ್ಳೆ ಅವಕಾಶ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಏನಂದ್ರೆ ಜನರಕ್ಕೆ ಸ್ಪಂದಿಸಿ ಫಸ್ಟ್ 120 ಗಾಡಿ ಬರ್ತಾ ಇತ್ತು ಕನ್ನಲ್ಲಿ ಪ್ಲಾಂಟ್ ಗೆ ಒಂದು 30% ನಿಲ್ಲಿಸಿದ್ದಾರೆ 70% ಕಸನ ಡಿಸ್ಪೋಸ್ ಮಾಡಿದ್ದಾರೆ ಆಲ್ರೆಡಿ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದೀವಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸೀಗೆಹಳ್ಳಿಯಲ್ಲಿ ನಾವು ಇದೀವಿ ಸೀಗೆಹಳ್ಳಿ ಗ್ರಾಮದಲ್ಲಿ ಬನ್ನಿ ಮಾತಾಡ್ಸೋಣ ಅವರನ್ನ ಕೂಡ ಕೇಳೋಣ ಸರ್ ನಮಸ್ತೆ ನಿಮಸ್ತೆ ಸರ್ ಸರ್ ನನ್ನ ಹೆಸರು ಮುನಿಯಪ್ಪ ಅಂತ ಹೇಳಿ ಓಕೆ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ಎಸ್ ಸರ್ ಸರ್ ಮಾಜಿ ಸದಸ್ಯರು ನೀವು ನಿಮಗೆ ಅಲ್ಲಿ ಸದಸ್ಯರು ಮಾಜಿ ಅಧ್ಯಕ್ಷರು ನೀವು ನಿಮಗೆ ಪಾಲಿಟಿಕ್ಸ್ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಿಲ್ಲ ಹೇಗಿದೆ ಸರ್ ನಿಮ್ಮ ಗ್ರಾಮ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಸರ್ ತಾವೇ ನೋಡ್ತಾ ಇದ್ದೀರಿ ಅದ್ಭುತವಾಗಿ ಅಭಿವೃದ್ಧಿ ಆಗಿದೆ ಇನ್ನೂ ಅಭಿವೃದ್ಧಿ ಆಗಬೇಕು ಯಾಕೆಂದ್ರೆ ಅಭಿವೃದ್ಧಿ ಒಂಥರ ಪ್ರದೇಶ ಇರೋದ್ರಿಂದ ಇನ್ನೂ ಬಹಳಷ್ಟು ಕೆಲಸಗಳಿದ್ದಾವೆ ಹಂಗಾಗಿ ನಮ್ಮ ಸ್ಥಳೀಯ ನಾಯಕರು ನಮ್ಮ ಗ್ರಾಮದ ಅಚ್ಚುಮೆಚ್ಚಿನ ನಮ್ಮ ಶಾಸಕರು ಆಗಿರತಕ್ಕಂತ ಕರ್ನಾಟಕ ಸರ್ಕಾರ ಸಚಿವರಾಗಿರತಕ್ಕಂತ ಸೋಮಶೇಖರ್ ಶರಣ ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇನ್ನಷ್ಟು ಕೆಲಸಗಳಾಗಬೇಕು ನಮ್ಮಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ ಕಸದ ಘಟಕ ಅಂತ ಅದೊಂದು ನಮ್ಮ ಸಾಮಾನ್ಯ ಜನರಿಗೆ ಸಮಸ್ಯೆ ಇದೆ ಅದು ಬಗೆಹರಿಬೇಕು ನಾವು ಅದನ್ನ ಯಾರೇ ಬಂದ್ರು ಅದನ್ನ ನಾವು ಕೇಳ್ತಾ ಇದೀವಿ ಇವತ್ತು ಅದು ಬಗೆಹರಿಬೇಕು ಅಂತ ಉಳಿದ ಅಭಿವೃದ್ಧಿ ಲೆಕ್ಕಾಚಾರ ಹಾಕೊಂಡ್ರೆ ಇಡೀ ನಮ್ಮ ಪಂಚಾಯತಿನೂ ಅಷ್ಟೇ ಸಾಕಷ್ಟು ಅಭಿವೃದ್ಧಿ ಆಗಿದೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಈಗ ಏನೇನು ಅಭಿವೃದ್ಧಿ ಆಗಿದೆ ಏನು ಅಭಿವೃದ್ಧಿ ಆಗಬೇಕು ಒಂದು ಎರಡು ಎರಡು ಹೇಳಿ ಸರ್ ಅಭಿವೃದ್ಧಿ ರಸ್ತೆ ಕಾಮಗಾರಿ ಅಂದ್ರೆ ಕಾಂಕ್ರೀಟ್ ರಸ್ತೆಗಳು ಒಳಚರಂಡಿ ಸಿಸಿ ಡ್ರೈನೇಜ್ ಮತ್ತೆ ಸಮುದಾಯ ಭವನ ನಮ್ಮ ಹಾಲನ ಏನು ಸಹಕಾರ ಹಾಲಿನ ಸಹಕಾರ ಅವರ ಅನುದಾನದಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಈಗ ತಾನೇ ಉದ್ಘಾಟನೆ ಆಗಿದೆ ಇನ್ನು ನಮ್ಮ ರಾಜಕಾಲೇಜುಗಳು ಅಂತ ಮೇಜರ್ ಕೆಲಸಗಳು ಒಂದು ಎರಡು ಮೂರು ಕೆಲಸ ಇದೆ ನಮ್ಮ ಗ್ರಾಮದಲ್ಲಿ ಬಿಡಿಎ ಬಂದಿರೋದ್ರಿಂದ 10% ಬಿಡಿಎ ಕೆಲಸ ಅಭಿವೃದ್ಧಿ ಆಗಬೇಕು ನಾವು ಮನವಿ ಕೊಟ್ಟಿದ್ದೀವಿ ತಾವಾದರೂ ಅನುದಾನದಲ್ಲಿ ಮಾಡಿ ಇಲ್ಲ ನಮ್ಮ ಬಿಡಿ ಅನುದಾನದಲ್ಲಿ ಮಾಡಿ ಅದು ಮೇಜರ್ ಕೆಲಸ ನಮ್ಮ ಗ್ರಾಮಕ್ಕೆ ಆಗಬೇಕಾಗಿದೆ ಮತ್ತಷ್ಟು ಎಲ್ಲ ಕೆಲಸಗಳಾಗಿದ್ದಾವೆ ಈಗ ಇನ್ನು ಉಳಿದಂಥ ಕೆಲಸಗಳು ಪ್ರಗತಿಯಲ್ಲಿ ಗ್ರಾಮದ ಅಭಿವೃದ್ಧಿಗೆ ಶಾಸಕರ ಬಳಿ ಹೋದಾಗ ಮಾತಾಡಿದಾಗ ಏನಂತಾರೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ನಾವು ಇವತ್ತೆಲ್ಲ ಸುಮಾರು 2008 ರಿಂದ ಸತ ಬಂದಾಗಿಂದನೂ ಸಹ ಯಾರೇ ಸಾಮಾನ್ಯ ಪ್ರಜೆ ನೀವು ಹೇಳಿದ್ರೆ ಇದು ಒಳ್ಳೆ ಒಳ್ಳೆ ಪ್ರಶ್ನೆ ಸಾಮಾನ್ಯ ಪ್ರಜೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನಾದರೂ ಹೋಗಿ ಮಾತಾಡಿಸಿದ್ರು ಸಹ ಏನೇ ಕಾರ್ಯಕ್ರಮ ನಾನು ಬರಬೇಕು ಅಲ್ಲಿಗೆ ಅಂತ ಇಮಿಡಿಯೇಟ್ಲಿ ಬರ್ತಾರೆ ನಮ್ಮ ಅದೇ ಅತ್ಯಂತ ಮುಖ್ಯವಾದಂಥ ಕೆಲಸ ಯಾವುದೇ ಒಬ್ಬ ಗ್ರಾಮಸಭೆ ಸದಸ್ಯರಲ್ಲ ಸಾಮಾನ್ಯ ವ್ಯಕ್ತಿ ಕಾರ್ಯಕರ್ತನೂ ಗ್ರಾಮದ ಮುಕ್ತ ಕರೆದ್ರೆ ನಾನು ಏನಾದರೂ ಒಂದು ಕಾರ್ಯಕ್ರಮ ಇದೆ ಬನ್ನಿ ಸರ್ ನಮ್ಮೂರಿಗೆ ಬರಬೇಕು ಅಂದರೆ ಖಂಡಿತವಾಗಿ ವಿಸಿಟ್ ಕೊಡ್ತಾರೆ ಆ ಏನೇ ಸಮಸ್ಯೆ ಕುಂದು ಕೊರತೆಗಳನ್ನ ವಿಚಾರ ಮಾಡ್ತಾರೆ ಆಮೇಲೆ ಇನ್ನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಹೇಳಿ ಎಲ್ಲರ ಹತ್ರ ಒಂದು ಮುಕ್ತವಾಗಿ ಚರ್ಚೆ ಮಾಡಿ ಆ ರೀತಿಗೆ ನಮ್ಮ ಕೆಲಸ ಮಾಡಿಕೊಡ್ತಾರೆ ಅದೇ ನಮಗೆ ಮುಖ್ಯ 17 ದಿವಸದಲ್ಲಿ 18 ಗಂಟೆ ಶಾಸಕರು ನಮ್ಮ ಇದರಲ್ಲಿರ್ತಾರೆ ಕ್ಷೇತ್ರದಲ್ಲಿ ಖಂಡಿತವಾಗಿ ಅದರಲ್ಲಿ ಬೇರೆ ಮಾತ ಇಲ್ಲ ಬಿಡ್ರಿ ದಿವಸ 18 ಗಂಟೆ ಸತ ನೀವು ಯಾವಾಗನ ಕೇಳಿ ಕ್ಷೇತ್ರದಲ್ಲಿ ಇರ್ತಾರೆ 18 ಗಂಟೆ ಕ್ಷೇತ್ರದಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಇರ್ತಾರ ಮುಂಚೆನೂ ಇರ್ತಾರ ಸತತ್ವ ನಾನು ಹೇಳ್ತೇನೆ 2008 ರಿಂದ 2 ಸಾರಿ ಸೋತಿದ್ರು ಸಹ ಅವ್ರು ಅವತ್ತು ಕ್ಷೇತ್ರ ಬಿಟ್ಟಿಲ್ಲ ನಾವು ಅದೇ ಒಂದು ಅವ್ರನ್ನ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಸೋತರು ತನಕ ಕ್ಷೇತ್ರ ಬಿಟ್ಟಿಲ್ಲ ಇವತ್ತು ಸಚಿವರಾದ್ರು ಅದೇ ಕಾರ್ಯನೇ ಯಾವತ್ತು ಸೋತಿದ್ದಾಗ ಏನು ಕೆಲಸ ಇತ್ತು ಕ್ಷೇತ್ರನ ಜನ ಮೇಲೆ ಪ್ರೀತಿ ಇತ್ತು ಇವತ್ತು ಸಚಿವರಾದ್ರೂ ಸಹ ಅದೇ ಪ್ರೀತಿ ಅದೇ ವಾತ್ಸಲ್ಯ ಅದೇ ಅಭಿಮಾನ ಅದೇ ಉತ್ಸವ ಇದೆ ಕ್ಷೇತ್ರದ ಬಗ್ಗೆ ಈಗ ಶಾಸಕರಾಗಿದ್ರು ಇಲ್ಲಿ ಸ್ಥಳೀಯವಾಗಿ ಸಚಿವರು ಕೂಡ ಆದರೂ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಹೇಳ್ತೀರಾ ಅವ್ರ ಬಗ್ಗೆ ಅವ್ರ ಬಗ್ಗೆ ಹೇಳೋಕ್ಕೇನು ಮಾತೇ ಇಲ್ಲ ಯಾಕೆಂದರೆ ಇನ್ನೊಂದೇನು ಹೇಳ್ತೀನಿ ಅಂತಂದರೆ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದರು ಸರ್ ಈ ಥರ ತೊಂದರೆ ಇದೆ ಅಂತಂದರೆ ನಾವು ಆ್ಯಸ್ ಎ ಮೆಂಬರ್ ಆಗಿ ಅಂತಲೇ ಅಲ್ಲ ಯಾವುದೇ ವ್ಯಕ್ತಿ ಹೋದ್ರೂ ಸ್ಪಂದಿಸೋ ಅಂಥ ಮಿನಿಸ್ಟರ್ ಅವರು ಯಾವುದೇ ಕೆಲಸಕ್ಕೆ ಆಗಲಿ ಯಾವುದೇ ಏನೇ ತೊಂದರೆ ಸರ್ ಈ ಥರ ಇದೆ ಅಂದರೆ ಹತ್ತಿರದಲ್ಲಿ ಇಟ್ಕೋ ಅಂತ ಶಾಸಕರು ಅಂದರೆ ನಮ್ಮ ಎಸ್ ಟಿ ಸೋಮಶೇಖರ್ ಅಭಿವೃದ್ಧಿ ಆಗ್ತಾ ಇದೆ ನಿಮ್ಮ ಗ್ರಾಮ 100% 90% ಎಲ್ಲ ಕೆಲಸ ಮುಗಿದಿದೆ ಯಾವುದೇ ಪೆಂಡಿಂಗ್ ಇಲ್ಲ ಈ ಕೊರೋನಾ ಇದರಿಂದ ಸ್ವಲ್ಪ ಡಿಲೇ ಆಯಿತು ಆದರೂ ಅನುದಾನ ಕೊಟ್ಟಿದ್ದಾರೆ ಈಗ ರಸ್ತೆಗಳು ಇಷ್ಟಿಷ್ಟು ಉದ್ದ ಗುಂಡಿ ಇದ್ದು ಈಗ ಹೋದ ವರ್ಷ ಅನುದಾನದಲ್ಲಿ ಮಾಡಿದ್ದಾರೆ ಪ್ಲಸ್ ಈಗ ಸಣ್ಣ ಪುಟ್ಟ ಇದೆ
ಈಗ ಅವರು 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಮಾಡೋಕ್ಕೋಸ್ಕರ ಯಾವತ್ತೂ ಬರಲ್ಲ. ಅವ್ರು 100% ಎನಿ ಟೈಮ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಗ್ರಾಮಕ್ಕೆ ಆಗಲಿ ನಮ್ಮ ಪಂಚಾಯತಿಗೆ ಆಗಲಿ ಎನಿವನ್ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲ್ ಏನಿದೆ ಪೂರ್ತಿ ಬೆಂಬಲವಾಗಿದ್ದಾರೆ. ಎಸ್, ಇನ್ನು ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿದ್ಕೆ ಮಾತನ್ನ ಕೇಳ್ತೀನಿ. ಇಲ್ಲಿ ಕಸದ ಫ್ಯಾಕ್ಟ್ರಿಗಳು ಕಸ ವಿಲೇವಾರಿ ಘಟಕ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಅದಾಗಲೇ ಓಪನ್ ಆಗಿ ಹೆಚ್ಚು ಕಮ್ಮಿ ಒಂದು 10-15 ವರ್ಷ ಆಯಿತು. ಸೊ 10 ವರ್ಷದಿಂದ ಈ ಸಮಸ್ಯೆ ತೀರಿಲ್ಲ, ಜನ ಅದರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಸರ್. ಈಗ ಖಂಡಿತ ಸರ್, ನೀವು ಕೇಳಿದ್ರಿ, ನಾನು ನಿಮ್ಗೆ ಆಗಲೇ ಹೇಳಿದೆ, ಖಂಡಿತವಾಗಿ ಇರೋ ಸಮಸ್ಯೆನ ನಾವು ಯಾರು ಅದನ್ನ ಮುಚ್ಚಾಕಂಗಿಲ್ಲ. ಜನಸಾಮಾನ್ಯರಿಗೆ ಏನು ಅನುಕೂಲ ಆಗಿದೆ ಅದೇ ಹೇಳ್ತೀವಿ, ಅದೇ ಪ್ರಕಾರ ಅನಾನುಕೂಲನೂ ನಾವು ಹೇಳಬೇಕಾಗುತ್ತೆ. ನಮ್ಮ ಶಾಸಕರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಅನಾನುಕೂಲ ನಾವು ಕಷ್ಟನೂ ಹೇಳಬೇಕಾಗುತ್ತೆ. ಅದರಿಂದ ಇಲ್ಲಿನ ಕಸಿನ ಘಟಕದ ಸಮಸ್ಯೆ ಇದೆ. ಇವತ್ತು ಒಂದು ಒಳ್ಳೆ ಅವಕಾಶ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂದೆ ಒಂದು ಪಕ್ಷ ಇದ್ದಾಗ ಇನ್ನೊಂದು ಪಕ್ಷ ಯಾರೋ ಇದ್ದಾರೆ ಅನ್ನೋ ಹೇಳೋಕ್ಕೆ ಒಂದು ಕಾರಣ ಇತ್ತು. ಇವತ್ತಿನ ಇಡೀ ನಾವು ಪಂಚಾಯತ್ ಸದಸ್ಯರಿಂದ ರಾಷ್ಟ್ರಪತಿವರೆಗೂ ಒಂದೇ ಪಕ್ಷ ಇರೋದರಿಂದ ಒಂದು ನನಗೆ ಅನಿಸಿಕೆಗೆ ಒಳ್ಳೆ ಅವಕಾಶ ಆಯಿತು. ಈ ಜನ ವಸತಿ ಪ್ರದೇಶದಲ್ಲಿ ಇರತಕ್ಕಂಥ ಕಸಗಡ್ಡೆಗಳನ್ನ ಈ ಒಳ್ಳೆ ಸೂಕ್ತವಾದ ಒಂದು ಸ್ಥಳ ನೋಡಿ ಇಡೀ ಸರ್ಕಾರನೇ ಇವತ್ತೊಂದಲ್ಲ ಇದು ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಯಾವುದೇ ಸರ್ಕಾರ ಬರಲಿ ಯಾವುದೇ ಶಾಸಕರು ಬರಲಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ದೃಷ್ಟಿ ಇಟ್ಕೊಂಡು ಇದು ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿದು ಒಂದು ಬದಲಾವಣೆ ಮಾಡಬೇಕಾಯಿತು ಅಂತ ನನಗೆ ಅನಿಸ್ತದೆ. ನಾನು ಅದು ಹಲವಾರು ಸರಿ ನಮ್ಮ ಗ್ರಾಮದವ್ರ ಪರವಾಗಿ ನಮ್ಮ ಸುತ್ತ ಪಂಚಾಯತಿ ಪರವಾಗಿಯೂ ನಾನು ಹಲವಾರು ಸರಿ ಮನವಿನ ಕೊಟ್ಟಿದ್ದೀನಿ. ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇಬ್ಬರು. ಅದು ಸುಲಭವಾಗಿ ಒಂದು ಸರಿ ಸ್ಥಳ ಇದು ಕೂತ್ಬಿಟ್ರೆ ಅದನ್ನು ಒಂದು ಬದಲಾವಣೆ ಮಾಡೋದು ಆಗ್ತದೆ. ಹಿಂದೆ ನಮ್ಮ ಎಚ್ ಎಂ ರೇವಣ್ಣವರು ಸಾರಿಗೆ ಸಚಿವರಾಗಿದ್ದಾಗ ಒಂದು ಮನವಿಯನ್ನು ಕೊಟ್ವಿ ನಾವೆಲ್ಲ ಹೋಗಿ, ಒಂದು ಘಟಕನ ಇವತ್ತು ಸ್ಥಗಿತ ಮಾಡಿದ್ದಾರೆ ಅಣ್ಣ. ಪಕ್ಕದಲ್ಲಿ 35ನೇ ಡಿಪೋ ಇದೆ, ಅದನ್ನು ನೀವು ಗ್ಯಾರೇಜ್ಗೆ ಉಪಯೋಗಿಸ್ಕೊಳ್ಳಿ. ಈಗ ಸರ್ಕಾರದ ಅನುದಾನ ಆಗಿಬಿಟ್ಟಿದೆ, ಅದನ್ನು ಸ್ಥಳಾಂತರ ಕಸದ ಇಟ್ಟು ಮಾಡೋದು ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ಬಂದಾಗ ನಾವು ಹೇಳಿದೆ, ಆಯಿತು ಸರ್ಕಾರದ ಬಂಡವಾಳ ಬಿದ್ದಿದೆ ಅಂದರೆ ಸರ್ಕಾರದ ಉಪಯೋಗ ಮಾಡ್ಕೊಳ್ಳಿ, ಒಂದು ಗ್ಯಾರೇಜ್ ಓಪನ್ ಮಾಡಿ ಸುತ್ತಮುತ್ತ ಕೆಲಸ ಸಿಗ್ತದೆ ಅಂತೇಳಿ ನಾವು ಒಂದು ಸಲಹೆಯನ್ನು ಕೊಟ್ಟಾಗ ಅವರು ಅದಕ್ಕೆ ಸ್ಪಂದಿಸಿ ಅವತ್ತಿನ BBMPಗೆ ಒಂದು ಪತ್ರ ಬರೋದು ನಮಗೆ ಗೊತ್ತಿದ್ದಂಗೆನೆ. ಈ BBMP ಕಸಗಟ್ಟಿಗೆ ಮಾಡಿದಿರಲ್ಲ ಅದು ನಮಗೆ ಎಂಡ್ ಓವರ್ ಮಾಡಿ, ಈಗ ಕ್ಲೋಸ್ ಮಾಡಿರೋ ಒಂದು ಎಂಡ್ ಓವರ್ ಮಾಡಿ ಅಂತ ಕೇಳಿದ್ರು. ಸೊ ಅದನ್ನ ಎಲ್ಲಿ ಎಲ್ಲಿವರೆಗೂ ನಡೆದಿದೆ ಅದರ ಇನ್ನೂ ಅದರ ಮಾಹಿತಿ ಇಲ್ಲ. ಮತ್ತು ಈಗಿನ ನಮ್ಮ ಸಚಿವರು ಸಹ ಅದು ಏನಾಗಿದೆ ಅಂದರೆ ಈಗಾಗಲೇ ನಾವು ಇಷ್ಟೊಂದು ಸಲ ಸಚಿವರಿಗೆ ಮನವಿಯನ್ನು ಕೊಟ್ವಿ ಈ ಥರ ಕಸ ಸಮಸ್ಯೆ ಆಗಿದೆ ಅಂತ. ಸೊ ಆ ಉದ್ದೇಶವಾಗಿ ಸೀಗಳ್ಳಿ ಮತ್ತು ಕನ್ನಳ್ಳಿ ಅನ್ನೋ ಎರಡು ಘಟಕ ಓಪನ್ ಆಗಿತ್ತು. ಇಲ್ಲಿ ಸೀಗಳ್ಳಿ ಘಟಕನ ಸಂಪೂರ್ಣವಾಗಿ ಮುಚ್ಚಲಾಗಿದೆ, ಇವಾಗ ಅದು ಯಾವುದೇ ರೀತಿಯಲ್ಲಿ ಕಸದ ಯಾವುದೇ ಇದು ನಡೀತಾ ಇಲ್ಲ. ಈಗ ಎರಡನೇ ಘಟಕ ಕನ್ನಳ್ಳಿ ಘಟಕ ಏನಿದೆ ಅದರ ಸಮಸ್ಯೆಗಳ ಬಗ್ಗೆ ನಾವು ಇನ್ನೊಂದು ಸಲ ಗಮನಕ್ಕೆ ತಂದಾಗ ಅದನ್ನು ಕರೆಂಟ್ ಉತ್ಪಾದನಾ ಘಟಕ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಅದು ಸಕ್ಸಸ್ ಆಗಿಲ್ಲ ಅಂದರೆ, ಅದು ಸಕ್ಸಸ್ ಆಗಲಿಲ್ಲ ಅಂದರೆ ಒಂದು ತಿಂಗಳೊಳಗಡೆ ಆ ಕಸದ ಘಟಕನ ಕನ್ನಳ್ಳಿ ಕಸದ ಘಟಕನ ಮುಚ್ಚುತ್ತೀವಿ ಅಂತ ನಮ್ಮ ಸಚಿವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಆಶ್ವಾಸನೆ ಎಲೆಕ್ಷನ್ ಮುಂಚೆ ಇಡಿರುತ್ತೆ, ಎಲೆಕ್ಷನ್ ಆದ್ಮೇಲೆ ಇದು ಇದು ಆಶ್ವಾಸನೆ ಕೊಟ್ಟಿರೋದು ಈಗಲ್ಲ, ಆಗಲೇ 6 ಮಂತ್ಸ್ ಬ್ಯಾಕ್ ನಮ್ಗೆ ಕೊಟ್ಟಿದ್ದು. ನಾವು ಒಂದ್ಸಲಿ ಹೋರಾಟ ಮಾಡಿದ್ವಿ, ಹೋರಾಟ ಮಾಡಿದಾಗ ಅವರೇ ಬಂದು ಕಸದ ಘಟಕಕ್ಕೆ ವೀಕ್ಷಣೆ ಮಾಡಿ ಇಲ್ಲಿ ಏನು ಸಮಸ್ಯೆಗಳಿದೆ ಅಂತೇಳಿ ಕಾಂಟ್ರಾಕ್ಟ್ನ ಚೇಂಜ್ ಮಾಡಬೇಕು ಅಂತ ಅವ್ರಿಗೂ ವಾರ್ನಿಂಗ್ ಕೊಟ್ಟು ನೀವು ಈ ರೀತಿ ನಡ್ಕೊಂಡ್ರೆ ನಿಮ್ಮದು ಕಾಂಟ್ರಾಕ್ಟ್ನ ರದ್ದು ಮಾಡ್ತೀವಿ ಅಂತೇಳಿ ಸಚಿವರು ನಮಗೆ ಅಲ್ಲೇ ಅವ್ರಿಗೆ ಕ್ಲಾಸ್ ತೊಗೊಂಡು BBMP ಆಫೀಷಿಯಲ್ಸ್ನೆಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಒಂದು ಮಾಡಿದ್ದಾರೆ. ಅವಾಗಿಂದ ಸ್ವಲ್ಪ ಮಟ್ಟಿಗೆ ಇಲ್ಲಿ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಸೊ ನಮ್ಗೆ ಇದು ಸಂಪೂರ್ಣವಾಗಿ ಹೋಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದೆ. ಇದನ್ನು ನಾವು ಆಲ್ರೆಡಿ ಒಂದು 6 ಸರಿ ಸಚಿವರ ಗಮನಕ್ಕೆ ತಂದಿದ್ದೀವಿ. ಅದ್ರ ಮುಖೇನ ಈಗ ಕರೆಂಟ್ ಘಟಕ ಏನಾಗ್ತಾ ಇದೆ ಅದಕ್ಕೆ ಪ್ರೇರಣೆ ಮತ್ತು ಅದಕ್ಕೆ ಜವಾಬ್ದಾರಿ ತೊಗೊಂಡಿರೋದೇ ನಮ್ಮ ಸಚಿವರು ಮಾಡ್ತಾ ಇದ್ದಾರೆ. ಸೊ ಸಚಿವರೇ ಜವಾಬ್ದಾರಿ ತೊಗೊಂಡಿದ್ದಾರೆ, ಈ ಸರಿ ಆದರೂ ಮಾಡ್ತಾರಾ ಏನನ್ಸುತ್ತೆ ನಿಮಗೆ? ಅದ್ರ ಭರವಸೆ ನಾವೇನು ಕೊಡ್ತೀವಿ ಅಂತಂದರೆ, ಈಗ ನಿನ್ನೆ ಮೊನ್ನೆ ಸ್ಟಾಪ್ ಮಾಡಿಲ್ಲ, ಎಲೆಕ್ಷನ್ ಬಂತು ಅಂತ ಏನು ಸ್ಟಾಪ್ ಮಾಡಿಲ್ಲ. ಸಿಗಲಿ ಘಟಕನ ಆಲ್ರೆಡಿ 2 ವರ್ಷ ಆಗಿದೆ ಸ್ಟಾಪ್ ಮಾಡಿ, ಮತ್ತೆ ಅರ್ಥ ನಮ್ಗೆ ಅದೇ ಆಶ್ವಾಸನೆ ಇರೋದು ಏನಂತ, ಈಗ ಆಲ್ರೆಡಿ ಸಿಗಳ್ಳಿ ಘಟಕನ ಸ್ಟಾಪ್ ಮಾಡಿದ್ದಾರೆ. ಈಗೇನಿದೆ ಪವರ್ ಪ್ಲಾಂಟ್ ಮಾಡಬೇಕು ಅಂತ ಪ್ರೋಗ್ರೆಸ್ಸಲ್ಲಿ ಇದೆ, ಆ ಭರವಸೆ ಮೇಲೆ ನಾವು ಇದ್ದೀವಿ. ಮತ್ತೆ ಇನ್ನೊಂದೇನಂದ್ರೆ ಜನರಿಗೆ ಸ್ಪಂದಿಸಿ ಫಸ್ಟ್ 120 ಗಾಡಿ ಬರ್ತಾ ಇತ್ತು ಕನ್ನಳ್ಳಿ ಪ್ಲಾಂಟ್ಗೆ, ಇವಾಗ ಆಲ್ಮೋಸ್ಟ್ 40 ಗಾಡಿ ಬರೋ ಥರ ಮಾಡಿದ್ದಾರೆ. ಏನು ಸಮಸ್ಯೆಗಳಿದೆ ಅಂತೇಳಿ, ಮತ್ತೆ ರಾಶಿ ರಾಶಿ ಕಸ ಬಿದ್ದಿತ್ತು 2 ವರ್ಷದಿಂದೆಯಿಂದನು, ಈಗ ಆಲ್ಮೋಸ್ಟ್ ಆ ರಾಶಿ ರಾಶಿ ಕಸನೆಲ್ಲ ಒಂದು 30%ಗೆ ನಿಲ್ಲಿಸಿದ್ದಾರೆ, 70% ಕಸನ ಡಿಸ್ಪೋಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಅದೆಲ್ಲ ಮುಗೀತು ಅಂದರೆ ಏನೋ ಒಂದು ಒಳ್ಳೇದಾಗ್ಬೋದು ಅನ್ನೋ ಭರವಸೆನ ಇಟ್ಕೊಂಡಿದ್ದೀವಿ. ಸೊ ಭರವಸೆ ಮೇಲೆ ಈ ಬಾರಿ ಎಲೆಕ್ಷನ್ ನಡೆಯುತ್ತೆ. ಹಾಗಾದ್ರೆ 100%, 100% ನಾವು ಯಾಕೆ ಅಂತಂದ್ರೆ
ಬರೇ ಕಸದ ವಿಚಾರ ಆಗಿದ್ರೆ ಭರವಸೆ ಮೇಲೆ ಎಲೆಕ್ಷನ್ ನಡೀತಿರ್ಲಿಲ್ಲ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನ್ ಬೇಕು ನಮ್ಗೆಲ್ಲಾನು ನಾವು ಕೇಳಿದ ತಕ್ಷಣ ಯಾವ ಸಮಯ ಸಂದರ್ಭ ಅಂದಿದಂಗೆ ನಮ್ಗೆ ಸಹಕಾರ ನೀಡಿದ್ದಾರೆ. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ನಮ್ದು ಸೀಗಳ್ಳಿ ವಾರ್ಡ್ ಅಂತ ವಿಚಾರ ಬರ್ತಿದಂಗೆನೆ ಸೀಗಳ್ಳಿ ವಾರ್ಡ್ ಅಲ್ಲಿ 90% ಭಾಗ ಬರೀ ರೆವಿನ್ಯೂ ಬಡಾವಣೆ. ಯಾರು ಸಹ ಟಾರು ಮೋರಿ ಈ ತರ ಕೆಲಸಗಳು ಯಾರು ಮಾಡಿರ್ಲಿಲ್ಲ. ಬರೇ ಲೇಔಟ್ ಮಾಡ್ಕೊಂಡು ದುಡ್ಡುಗಳು ಮಾಡ್ಕೊಂಡು ಹೋಗಿದ್ರು. ಅಂತ ವಿಚಾರದಲ್ಲಿ ಇವತ್ತು ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಲೇಔಟ್ಗಳಲ್ಲೂ ಬಡಾವಣೆಗಳಲ್ಲೂ ಟಾರು ರಸ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಸಮರ್ಪಕವಾಗಿ ನಡೀತಿದೆ ಅಂದ್ರೆ ಅದು ನಮ್ಮೇಲೆ ನಂಬಿಕೆ ಇಟ್ಟು ಶಾಸಕರು ನಮಗೆ ಕೊಟ್ಟಿರೋ ಅನುದಾನಗಳಿಂದ. ಇನ್ನೂ ಅನುದಾನಗಳು ಬರಬೇಕು. ಎಲ್ಲ ಮುಗಿದಿದ್ಯಾ? ಎಲ್ಲ ಮುಗಿದಿಲ್ಲ. ಇನ್ನೂ ಮಾಡೋ ತುಂಬ ಕೆಲಸ ಇದೆ. ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗ್ತದೆ. ಅದಕ್ಕೆ ಸಹಕಾರನ ನಮಗೆ ಕೊಟ್ಟಿರೋದ್ರಿಂದ ನಾವು ಸಂಪೂರ್ಣವಾಗಿ ನಮ್ಮ ಸಹಕಾರನ ಸಚಿವರು ಕೊಡ್ತಾ ಇದ್ದೀವಿ. ಸರ್, ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂತ ಕೇಳ್ಪಟ್ಟಾಗ ಮೇಜರಾಗಿ ಕೇಳ್ಪಡ್ತಾ ಇರುವಂತ ಒಂದೇ ಸಮಸ್ಯೆ ಕಸ ವಿಲೇವಾರಿ ಘಟಕ, ಕಸದ ಸಮಸ್ಯೆ. ಇಲ್ಲಿರೋ ಗ್ರಾಮಸ್ಥರಿಗೆ ತೊಂದರೆ ಆಗ್ತಿರೋದು ಅದೇ. ನೀವೇನು ಹೇಳಿ ಸರ್? ಈಗಾಗಲೇ ಇದು ಬಂದ್ಲೆ ಯಾರೋ ಅಸೋಕಿದ್ದಾಗೆ ಆಗಿತ್ತು. ಇವ್ರು ಬಂದಾಗ ಏನಾಗಿರಲಿಲ್ಲ. ಯಾವುದು ಕಸ ಘಟಕ ಇವರು ಸ್ಯಾಂಕ್ಷನ್ ಮಾಡಲಿಲ್ಲ. ಅಶೋಕರಿದ್ದಾಗೆ ಆಗಿತ್ತು. ಆಮೇಲೆ ಇವರು ಶೋಭಾ ಕರಂದ್ಲಾಜೆ ಇದ್ದಾಗ ಇವರು ಸೋತಿದ್ರು. ಸೋತಿದ್ದಾಗ ಇವರು ಇದು ಕ್ಷೇತ್ರ ಅಂತೂ ಬಿಟ್ಟಿಲ್ಲ. ಏನೇ ಇಲ್ಲ, ಒಬ್ರು ಯಾರಾಗ ಒಂದು ಕಾರ್ಯಕರ್ತರಿಗೂ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಹಿಂದೆಲ್ಲ ಫೋನ್ ಮಾಡಿದ್ರೆ ಸಾಕು, ಅಟೆಂಡ್ ಮಾಡ್ತಾರೆ. ಒಬ್ರು ಏನೋ ಒಂದು ಏನೋ ಹೆಚ್ಚು ಕಮ್ಮಿ ಆದರೆ ಯಾರೋ ಒಬ್ರು ತೀರೋದ್ರು ಅಂದ್ರೆ ಅಲ್ಲಿರ್ತಾರೆ. ಒಂದು ಒಂದು ಏನೋ ಒಂದು ಫಂಕ್ಷನ್ಗೆ ಹೇಳಿ ಒಂದು ಮದುವೆಗಾಗಲಿ ಇನ್ನೊಂದು ಕಲಿ ಪಂಜಿಸ್ತಾರೆ. ಅರ್ಥವಾಯ್ತರಾ? ಅವ್ರ ಕಡೆಯಿಂದ ಯಾವುದೋ ಒಂದು ರಿಮಾರ್ಕ್ ಇಲ್ಲ. ಎಲ್ಲ ಜನಗಳಿಗೂ ಬಂಧಿಸ್ತಾರೆ. ಇನ್ನೊಂದು, ಈಗ ನೀವು ಹೇಳಿದ್ರಿ ಏನು ರಿಮಾರ್ಕ್ ಇಲ್ಲ ಒಳ್ಳೇದು ಅಂತ, ಅವಾಗ ಕಾಂಗ್ರೆಸ್ ನಲ್ಲಿ ಇದ್ರು ಶಾಸಕರು, ಹೇಳ್ಬೋದಿತ್ತು ಗೌರ್ಮೆಂಟ್ ನಮ್ದಲ್ಲ ಸರ್ಕಾರ ನಮ್ದಲ್ಲ. ಈಗ ಅವರು ಬಿಜೆಪಿ, ಸರ್ಕಾರ ಬಿಜೆಪಿ, ಕೇಂದ್ರದಲ್ಲಿ ಬಿಜೆಪಿ, ಯಾಕೆ ಮಾಡಕ್ಕಾಗ್ತಿಲ್ಲ? ಮತ್ತೆ ಯಾರು ಶಾಸಕರು ಸರ್ ಮಾಡ್ತಾರೆ? ಅವ್ರೀಗ ಏನಾಗಿದೆ, ಇವಾಗ ಮಂತ್ರಿ ಆಗಿದ್ದಾರೆ, ಸ್ಟಾಪ್ ಅಂಡ್ ಸ್ಟಾಪ್ ಮಾಡ್ಕೊಂಬತ್ತಾ ಇದಾರೆ. ಈಗ ಅಲ್ಲೆಲ್ಲ ನಮ್ಮ ಮೆಂಬರ್ಗಳೆಲ್ಲ ಮಾತಾಡಿದ್ದಾರೆ. ಮಾಡ್ತಾರೆ, ಮತ್ತೆ ಮಾಡ್ತಾರೆ. ಅವ್ರು ಏನ್ ಮಾತು ಕೊಟ್ಟಂಗೆ ನಡ್ಕೊಂತಾರೆ. ಭರವಸೆ 100%-ಗೆ 100% ಇದೆ. ಭರವಸೆ ಇದೆ ನಮಗೆ. ಅವ್ರು ಯಾಕೆ ಅಂತಂದ್ರೆ ಈ ಎಲೆಕ್ಷನ್ಗೋಸ್ಕರ ಕೆಲಸ ಮಾಡೋರಲ್ಲ ಅವರು. ಅರ್ಥ ಆಯ್ತಾ? ನಾವು ಇನ್ನೊಂದು ಹೇಳ್ತೀವಿ ಕೇಳಿ, ಒಂದು ಪಕ್ಷ ಆಗಲಿ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಮಾಡೋ ಅಂತ ವ್ಯಕ್ತಿ ಎಸ್ ಟಿ ಸೋಮಶೇಖರ್ ಗೌಡರು ಅಲ್ಲ. ಎಲ್ಲರ ಮನದಾಳದ ಮಾತೇನಂದ್ರೆ, ಕೊರೋನಾ ಬಂತು, ಇಡೀ ಜಗತ್ತೇ ಸಂಕಷ್ಟದಲ್ಲಿತ್ತು. ಆ ಸಂದರ್ಭದಲ್ಲಿ ಯಾರೊಬ್ರು ನಮ್ಮ ಕೈ ಹಿಡಿಯಕ್ ಬರಲಿಲ್ಲ. ನಾವು ಈಗ ನಾವೊಂದು ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಎಷ್ಟು ಜನಗಳಿಗೆ ಹೆಲ್ಪ್ ಮಾಡ್ಬೋದು, ಎಷ್ಟು ಮನೆಗೆ ಹೆಲ್ಪ್ ಮಾಡ್ಬೋದು ಅಂತ ಸಂದರ್ಭದಲ್ಲಿ ನಿಜವಾಗ್ಲೂ ನಮ್ಮನ್ನು ಕೈ ಹಿಡಿದಿದ್ದು ಅವರೇನೆ. ಸೊ ಹಂಗಾಗಿ ನಾವು ಕಷ್ಟಕ್ಕೆ ಯಾರು ಕೈ ಹಿಡಿದಿದ್ದಾರೆ, ಪ್ರತಿಯೊಬ್ಬರ ಮನಸ್ಸಲ್ಲಿ ಮನದಾಳದಲ್ಲಿದೆ. ಎಸ್ ಟಿ ಸೋಮಶೇಖರ್ ಗೌಡರು ಕೊರೋನಾ ಟೈಮಲ್ಲಿ ಎಷ್ಟೆಲ್ಲ ಸಹಕಾರ ಜನಗಳು ಕೊಟ್ಟರು, ಸಂಕಷ್ಟದಲ್ಲಿ ಯಾವ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡಿದ್ರು ಅಂತ ಅದೊಂದು ವಿಚಾರದಲ್ಲೇ ನಾವು ಎಲೆಕ್ಷನ್. ಈಗ ಸೀಗೇಳಿ ಜನ ಪಕ್ಷ ನೋಡೋಟ್ ಆಗ್ತಾವ್ರ, ವ್ಯಕ್ತಿ ನೋಡೋಟ್ ಆಗ್ತಾವ್ರ? ಸರ್, ವ್ಯಕ್ತಿ ವ್ಯಕ್ತಿ ಎಷ್ಟು ವ್ಯಕ್ತಿ ನೋಡಿ ಸರ್, ಖಂಡಿತ ವ್ಯಕ್ತಿ ನೋಡಿ, ವ್ಯಕ್ತಿ ನೋಡಿ, ಎರಡನ್ನೂ ನೋಡಿ, ಎರಡನ್ನೂ ನೋಡಿ ವೋಟ್ ಹಾಕ್ತೀರಾ? ಈಗ ಕಾಂಗ್ರೆಸ್ಗೆ ಹೋದ್ರು, ಈ ಬಿಜೆಪಿಗೆ ಬಂದ್ರು, ಅದೆಲ್ಲ ನಮಗೆ ಮೇನ್ ಇಂಪಾರ್ಟೆಂಟ್. ನಮ್ಗೆ ಅವತ್ತಿಂದ ಶಾಸಕರು ಬೆಂಬಲ ಕೊಡ್ತಾ ಇರೋದೇನು? ಶಾಸಕರು ನಮ್ಮ ಈಗ ಯಾವುದೇ ಒಬ್ಬರು ಶಾಸಕರು ಹೋಗ್ಬೇಕು ಅಂತಂದರೆ ಓವರ್ಗಟ್ಟಲೆ ಕಾಯಬೇಕು, ಇಲ್ಲ ಅಪಾಯಿಂಟ್ಮೆಂಟ್ ತೊಗೊಬೇಕು. ನಮ್ದು ಆ ಥರ ಇಲ್ಲ. ನಾವು ಒಂದೇ ಒಂದು ಕಾಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಹೋಗಿ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರ್ಬೋದು. ಒಬ್ಬ ಸಾಮಾನ್ಯ ಮೆಂಬರ್ಸೇ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ, ಕಾರ್ಯಕರ್ತರಾಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದರೆ ಸ್ಪಂದಿಸೋರು ಅಂದರೆ ಎಸ್ ಟಿ ಸೋಮಶೇಖರ್ ಗೌಡರು. ಈಗ ಪಕ್ಷದಿಂದ ಪಕ್ಷ ಚೇಂಜ್ ಮಾಡಿದ್ರೆ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಗುತ್ತೆ ಅಂತ? ಏನು ಮಾಡೋಕ್ಕಲ್ಲ, ನಾವು ಅಡ್ಜಸ್ಟಬಲ್ ಮಾಡ್ಕೊಂಡು. ಏನು ಸಮಸ್ಯೆ ಆಗುತ್ತೆ ಸರ್? ಆಗುತ್ತೆ, ಆದರೆ ನಾವು ಅಡ್ಜಸ್ಟಬಲ್ ಮಾಡ್ಕೊಂಡು ಹೋಗಬೇಕು. ಯಾಕೆಂದ್ರೆ ನಮಗೆ ಕೆಲಸ ಆಗಬೇಕು, ನಮಗೆ ಶಾಸಕರು ಬೇಕು. ಮೇನ್ ಪ್ರಶ್ನೆಗಳು ಸರಿಗಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಸಿದ್ಧಾಂತದಲ್ಲಿ ಇರಬೇಕಾಗುತ್ತೆ. ಬಟ್ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನಾಗಿದೆ, ಆ ಸಿದ್ಧಾಂತಗಳು ಮತ್ತು ಏನು ಅಭಿವೃದ್ಧಿ ಮತ್ತು ತನ್ನ ಕ್ಷೇತ್ರ ಅಭಿವೃದ್ಧಿಗೆಲ್ಲಾದರೂ ಕುಂದು ಕೊರತೆ ಆದಾಗ, ತನ್ನ ಜನಗೆ ಕೊಂದು ಕೊರತೆ ನಾನು ಇಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅನ್ನಿಸಿದಾಗ, ಆ ರೀತಿಯಲ್ಲಿ ಕೆಲವು ಪಕ್ಷ ಚೇಂಜ್ ಆಗೋಕ್ಕೆ ಸಾಧ್ಯತೆಗಳಿದೆ. ಆಡಳಿತ ಪಕ್ಷಗಳೇ ಹೋಗೋಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆ ಹೋದಾಗ ನಾವೇನು ಮಾಡಬೇಕು? ಇವತ್ತಿನ ರಾಜಕೀಯ ತಂತ್ರದಲ್ಲಿ ಏನಾಗಿದೆ, ಎಲ್ಲ ಅಭಿವೃದ್ಧಿ ಆಗುತ್ತೆ, ನಮ್ಗೇನು ಏನು ಬೇಕಾಗಿರೋ, ನಮ್ಮ ಮೂಲಭೂತ ಸೌಕರ್ಯ ಊರಿಗೆ ಬೇಕು, ಪಕ್ಷ ಎಲ್ಲೇನೋ ಇರಲಿ, ನಮ್ಗೆ ಯಾರು ಕೆಲಸ ಮಾಡಿಕೊಡ್ತಾರೆ, ನಮ್ಮ ಊರಿನ ಕಷ್ಟ ಸುಖಕ್ಕೆ ಯಾರು ಆಗ್ತಾರೆ, ನಮ್ಮ ಅಭಿವೃದ್ಧಿಗೆ ಯಾರು ಮುಖವಾಗಿ ಕೆಲಸ ಮಾಡ್ತಾರೆ ಅಂಥವ್ರು ಬೇಕು ಅಂತ ನಾವು ಅವಾಗ ಆಟೋಮೆಟಿಕ್ಕಾಗಿ ಸತ್ಯ ನೀವು ಕೇಳ್ತಕ್ಕಂಥ ಏನಣ್ಣ ಸಾಮಾನ್ಯ ಜನ ಕೇಳ್ತಾನೆ, ಏನಣ್ಣ ನೀವು ಅವತ್ತು ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ರಿ, ನಿಮ್ಮ ಆದಮೇಲೆ ನಾವು ಅಲ್ಲಿ ಕೊಟ್ವಿ, ಇವತ್ತು ಅಲ್ಲೋಗಿದ್ದಾರೆ. ಪ್ರಜ್ಞಾವಂತ ಮತ್ತವ್ರು ಕೇಳ್ತಾರೆ ಖಂಡಿತವಾಗಿ, ಪಕ್ಷ ಬಿಟ್ಟು ಪಕ್ಷ ಎಷ್ಟು ಮಟ್ಟಕ ಸರಿ ಇರುತ್ತೆ, ಹೋಗೋದು ಮಟ್ಟಕ ಎಷ್ಟು ಸರಿ ಇರುತ್ತೆ ಅಂತ ಕೇಳ್ತಾರೆ. ದೇಶಕ್ಕೆ ನರೇಂದ್ರ ಮೋದಿಜಿ, ನಮ್ಮ ಯಶವಂತಪುರಕ್ಕೆ ಎಸ್ ಟಿ ಸೋಮಶೇಖರ್ ಗೌಡರು. ಥ್ಯಾಂಕ್ ಯು.